ನಮಸ್ಕಾರ. ಯಾರು? ಸಂತೋಷ್ ಹೆಂಗಾರ್ ಅಂತ. ನಿಮ್ಮ ಏನಂತಾರೆ ಅಭಿಮಾನಿ. ಬೇಡಪ್ಪ, ಯಾವ ಅಭಿಮಾನಿ ಅನ್ನೋದಕ್ಕಿಂತ ಏನಂತಾರೆ ನಿಮ್ ಫಾಲೋವರ್, ನಿಮ್ಮಿಂದ ತಿಳ್ಕೊಳ್ಳೋ ಅಂತವ್ರು. ಬೇಡ, ಏನು ತಿಳ್ಕೊತ ಅಷ್ಟ ಹೇಳ್ಬೇಕಾಗಿಲ್ಲ ಬಂಗಾರು. ನೀನ್ ಫೋನ್ ಮಾಡ್ಬಿಡಪ್ಪ ನೀನು. ಅಯ್ಯೋ, ನೀವು ಬೈದ್ರೆ ನಮ್ಗೆ ಆಶೀರ್ವಾದ. ಗುರು ಯಾವತ್ತು ಬೈದ ತಿದ್ದವನು. ಅಯ್ಯೋ, ತಾಕತ್ತು ಕಳ್ಕೊಂಡ್ಬಿಟ್ಟಿದ್ದಾನೆ, ಅಷ್ಟು ಫೋನ್ ಬರ್ತಾ ಇದೆ. ಅಯ್ಯೋ, ಅದು ನಿಮ್ ಮೇಲಿರೋ ಪ್ರೀತಿ ನಮ್ಗೆಲ್ಲ. ಅಯ್ಯೋ ಇಲ್ಲಪ್ಪ, ಏನ್ ಬೇಕೋ ನಿಂಗೆ ಹೇಳಪ್ಪ ಬೇಗ. ಅವ್ರ ಹತ್ರ ಈಗ ನನ್ಗೆ ನನ್ಗೆ ತಾಯಿ ಇಲ್ಲ. ತಾಯಿನ ಕಳ್ಕೊಂಡು ನಾನು 5 ವರ್ಷ ಆಯ್ತು. ನಾನು ಏನಂತಾರೆ ಈ ಬ್ರಾಹ್ಮಣ ಅಂದ್ರೆ ಈ ಜಾತಿ ಎದುರು ಅಂದ್ರೆ ಬ್ರಾಹ್ಮಣ. ಬಟ್ ನಾನೊಬ್ಬ, ಅದ್ ನನ್ಗೊಂದು ಸಂದೇಹ. ಸಂದೇಹ ಅನ್ನೋದಕ್ಕಿಂತ ಒಂದು ಕ್ಲಾರಿಫಿಕೇಶನ್ ಬೇಕು. ನಿನ್ ಗೊತ್ತಾ, ನನ್ನ ತಾಯಿ ಇದ್ದಾಗ ನನ್ ಸರ್ವದಾ ಅವ್ರ ಸೇವೆ ಮಾಡಿ ಆ ರೂಪದಲ್ಲಿ ನನ್ನ ಕರ್ತವ್ಯ ನನ್ನ ಕರ್ಮನ ಕಳೆದಿದ್ದೀನಿ ನನ್ನ ಆತ್ಮ ಸಾಕ್ಷಿಗೆ ತಕ್ಕಂತೆ. ಇದ್ರ ಜೊತೆ ಇನ್ನಷ್ಟು ನಾನು ಕಣ್ಣಾರೆ ನೋಡಿರೋಂಥದ್ದು ಏನು ಅಂದ್ರೆ, ಭಗವಂತ ನನಗೆ ಕೆಲಸ ಕೊಟ್ಟಿಯಾನೆ, ಕೆಲಸ ಮಾಡ್ತೀನಿ, ಆ ಇದರಲ್ಲಿ ಶ್ರಾದ್ದಾದಿಗಳನ್ನ ಏನು ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ಏನಾಗಿದೆ ಅಂದ್ರೆ, ನನ್ನಷ್ಟು ಕೆಲವು ಸ್ನೇಹಿತರು ತುಂಬಾ ಬಡವರು, ಆ ರೂಪದಲ್ಲಿ ಅವ್ರಿಗೆ ಒಂದೊಂದು ತಿಂಗಳು ಹಂಚ್ಕೊಳ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ಅಂಥವ್ರಿಗೆ ಈ ಶ್ರಾದ್ದವನ್ನು ನೋಡಿದ್ದೀನಿ ಅಂದ್ರೆ ಎಲ್ಲಾ ಪುರೋಹಿತರ ಬಗ್ಗೆ ನಾನು ಆಪಾದನೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ ಅಂದ್ರೆ, ಶ್ರಾದ್ದಾದಿ ರೂಪದಲ್ಲಿ ಎಕ್ಸ್ಟ್ರಾಕ್ಷನ್ ತರ, ಇಲ್ಲ ನೀನು ಈ ದಾನ ಕೊಡ್ಲೇಬೇಕು, ಆ ದಾನ ಕೊಡ್ಲೇಬೇಕು, ಆ ಆತ್ಮಕ್ ಶಾಂತಿ ಆಗ್ಬೇಕು, ಈ ಆತ್ಮಕ್ ಶಾಂತಿ ಆಗ್ಬೇಕು, ಆ ರೂಪದಲ್ಲಿ ಎದುರಿಸಿದ್ದಾರೆ ಅನ್ನೋದಕ್ಕಿಂತ ಆ ಸಿಚುಯೇಷನ್ ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಅಂತವ್ರಿಗೆ ನಾವೇನ್ ಹೇಳ್ಬಹುದು, ಅವ್ರ ಹತ್ರ ಹೇಗೆ ಅವ್ರಿಗೆ ತಿಳಿಸ್ಬೋದು ಅಂತ. ಮೊದಲನೇದಾಗಿ ನೀನು ತಪ್ಪು ಮಾತಾಡದೆ, ನೀನು ಹೇಳದೆ ನಮ್ ತಾಯಿ ತೀರ್ಕೊಂಡ್ರು, ನಮ್ ತಾಯಿ ಇಲ್ಲ ಅಂತ ಹೇಳಿದೆ ಅಲ್ವಾ? ಅದು ತಪ್ಪು. ಯಾಕಂದ್ರೆ ಯಾಕೆ ಸುಮ್ನೆ ನಂಗೆ ಸಹನೆ ಇಲ್ಲ, ಹೋಗೋ ಪೇಷನ್ಸ್ ಹೊಟ್ಟೋಗಿದೆ. ಇಲ್ಲ ಇಲ್ಲ, ಬೈರೆ ಬೈ, ನೀವೇಳಿ ನಾನು ತಿಳ್ಕೊಬೇಕು, ನಿಮ್ಮಿಂದ ತಿಳ್ಕೊಬೇಕು, ಕಲ್ತ್ಕೋಬೇಕು, ಅದು ನಿನ್ನ ಅಷ್ಟು ಜನಕ್ಕೆ ತಿಳಿಸ್ಬೇಕು ಅವ್ರ ಹತ್ರ ಒಂದು ಒಡನಾಡಿಯಾಗಿ. ಇದು ಗೊತ್ತಾ ನಿಂಗೆ, ಪುಣ್ಯಕೋಟಿ ಎನ್ನ ಹೊಡ ಹುಟ್ಟಕ್ಕ ನೀನು, ಅದು ಹಾಡು. ಅಮ್ಮಗಳಿರ ಅಕ್ಕಗಳಿರ ಎಮ್ಮ ತಾಯೊಡ ಹುಟ್ಟುಗಳಿರ ಅಲ್ವಾ? ಹೌದು. ನಿಮ್ಮ ಕಂದ ನೆಂದು ಕಾಣಿರೋ ಕೂಳ ವ್ಯಾಘ್ರನ ಕೂಡಲು ಹೋಗಿ ಬರುವೆನು ಅಂತ, ಹೋಗುವೆನು ಅಂತ ಹೇಳ್ತಾಳಲ್ಲ ಪುಣ್ಯಕೋಟಿ, ಅದು ಬರ್ತ ನಿಂಗ ಲೈನು? ಕೇಳಿದೀನಿ ಅಂದ್ರೆ ಬಾಯಲ್ಲಿಲ್ಲ, ಕೇಳಿದೀನಿ ಅಂದ್ರೆ ನಾನು ಹೋದ್ರು ನನ್ನ ಮಗುವನ್ನ ನೋಡ್ಕೊಡಿ ಆ ರೀತಿಯಾಗಿ ಅಂತ. ನಮ್ಮ ಮಗು ನೀವೆಲ್ಲ ಸ್ವಂತ ತಂದ ಮಕ್ಕಳ ತರ ನೋಡ್ಕೊಳ್ಳಿ ಅಂತ ತಾಯಿತನವನ್ನ ಇನ್ನೊಬ್ಬರಿಗೆ ಒಪ್ಪಿಸಿ ಹುಲಿ ಅತ್ತ ಹೋಗ್ತಾ ಇರ್ತಾಳೆ ಅಲ್ವಾ? ಹೌದು. ಅದರ ಅರ್ಥ ಏನ್ ಹೇಳು, ತಾಯಿತನ ಅನ್ನುವುದು ಅಷ್ಟು ಈಸಿಯಾಗಿ ಬಿಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ತಾಯಿ ನಿನ್ನ ಬಿಟ್ಟು ಹೋಗುವಾಗ ತನ್ನ ತಾಯಿ ಭೂಮಿ ಒಳಗೆ ಹೋಗ್ತಾಳಲ್ಲ, ತನ್ನ ತಾಯಿಗೆ ನಿನ್ನನ್ನು ಒಪ್ಪಿಸ್ತಾಳೆ. ನಿನ್ನ ತಾಯಿ ನಿನ್ನ ಬಿಟ್ಟ ತಕ್ಷಣ ನಿನಗೆ ಭೂಮಿ ತಾಯಿ ತಾಯಿ ಆಗ್ತಾಳೆ. ಇದು ಅಹೋರಾತ್ರನಿಗೆ ಅವನ ತಾಯಿ ಹೇಳ್ಕೊಟ್ಟ ಮಾತು. ನಿನ್ನ ತಾಯಿ ಹೋದ ತಕ್ಷಣ ಭೂಮಿ ತಾಯಿ ನಿನ್ನ ತಾಯಿ ಆಗ್ತಾಳೆ, ಚಾರ್ಜ್ ತಗೋತಾಳೆ. ಇದಕ್ಕೆ ಅನುಸರಣೆ ಒಂದ್ ಹೇಳ್ಬೋದಾ ಏನು ಅಂದ್ರೆ, ನನ್ನ ತಾಯಿ ತೀರೋಗ್ಲಿಕ್ಕೆ ಒಂದ್ 3 ತಿಂಗಳಿಂದೆ ನನ್ನ ಅತ್ತಿಗೆ ಏನ್ ಬಂತ ಗೊತ್ತಿಲ್ಲ. ನನ್ನ ತಾಯಿಗೆ ಹೇಳಿದಾರೆ ಅಂದ್ರೆ, ನನ್ನ ತಾಯಿಗೆ ಅದೇನ್ ಸಾವಿನ ಸೂಚನೆ ಗೊತ್ತಿತ್ತೋ ಇಲ್ಲ ಬಾಯಿಯಿಂದ ಆಗ್ಬಂತೋ ಗೊತ್ತಿಲ್ಲ, ನನ್ನ ಅತ್ತಿಗೆ ಹೇಳ್ಬಿಟ್ಟೋಗಿದ್ದಾರೆ ಏನ ನನ್ನ ಮಗನ್ನ ಇನ್ ಮುಂದೆ ನಿಮ್ ಕೈಗೆ ಹಾಕೋಗ್ತೀನಿ, ನೀನ್ ನೋಡ್ಕೊಡೆ ಅಂತ. ಅರ್ಥ ಆಯ್ತು ಇವಾಗ? ಈ ವಿಚಾರದಲ್ಲಿ ನಿನಗೆ ತಾಯಿತನದ ಶಿಫ್ಟ್ ಆಗಿರೋದ್ರಿಂದ ನೀನು ತಾಯಿಯ ಕೊರಗು ಬಿಟ್ಬಿಡು. ಎರಡನೇದಾಗಿ ನೀನು ತಪ್ಪು ಮಾತಾಡದೆ ಜಾತಿ ವಿಚಾರ ಮಾತಾಡಿ ನಾನು ಬ್ರಾಹ್ಮಣ ಅಂತ. ನಿನಗೆ ಗೊತ್ತಿಲ್ಲ, ಹುಟ್ಟು ತಹ ಯಾರು ಬ್ರಾಹ್ಮಣರು ಅಲ್ಲ, ಹುಟ್ಟು ತಹ ಯಾರು ಕ್ಷತ್ರಿಯರು ಅಲ್ಲ, ಹುಟ್ಟು ತಹ ಯಾರು ವೈಶ್ಯರು ಅಲ್ಲ, ಹುಟ್ಟಿನಿಂದ ಯಾರು ಶೂದ್ರರು ಅಲ್ಲ, ಜನಕಂದ್ರಿಯಿಂದ ಉತ್ಪತ್ತಿ ಆಗುವ ಪದವಿಗಳಲ್ಲ ಇವು. ಇದು ಗುಣಧರ್ಮ ವಿಭಾಗ ಯೋಗ. ಇದು ನಿನ್ನ ಗುಣಕ್ಕನುಸಾರವಾಗಿ ನೀನು ಜ್ಞಾನದ ಅಭ್ಯಾಸದಲ್ಲಿದ್ರೆ ಬ್ರಾಹ್ಮಣ ಅಂತಷ್ಟೇ.
ಅದು ಕುಲ ಮಾಡಿಕೊಂಡು ವಿಕೃತ ಮಾಡಿಕೊಂಡು ನಿನ್ನೆ ಯಾರೋ ಪೋಸ್ಟ್ ಹಾಕಿದಾರೆ ನೋಡಿ, ಯಾವ ಯಾರೋ ಒಂದು ಹೆಣ್ಮಗು ಗರ್ಭಗುಡಿ ಪ್ರವೇಶ ಮಾಡಿದ್ರೆ ಗರ್ಭಗುಡಿಯ ಪವಿತ್ರತೆಗೆ ಭಂಗ ಬಂತಂತೆ. ಅದು ಅದು ವಿಕೃತ ಬ್ರಾಹ್ಮಣತ್ವ ಆ ರೀತಿ ಮಾತಾಡೋದು. ಗರ್ಭಗುಡಿ ಐ ಮಧ್ಯ ಮಾತಾಡಕ್ಕ ಅಮ್ಮ ಎಂಟರ ಆದ ತಕ್ಷಣ ಗರ್ಭಗುಡಿ ಅಪವಿತ್ರ ಆಗೋದೆ ಆದ್ರೆ ಇನ್ನು ಆಯಮ್ಮ ಪವರ್ಫುಲ್ ಆ ದೇವರ್ ಪವರ್ಫುಲ್ ಹೇಳ್ಬಿಡ ಅಲ್ವಾ. ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗಿ ಅಂತ ಅರ್ಥ ಆಯ್ತಾ? ನೀನು ಆ ವಿಚಾರದಲ್ಲಿ ತಪ್ಪು ಮಾತಾಡದೆ ನಾನು ಬ್ರಾಹ್ಮಣ ಅಂತ. ಮತ್ತೆ ಇನ್ನು ಅಯ್ಯಂಗಾರ್ ಅಂತ ಹೆಸರಿಟ್ಕೊಂಡಿದ್ಯಲ್ವಾ, ಯಾರ್ದು ನಿನ್ ಸರ್ನೇಮ್ ಏನು? ಅಯ್ಯಂಗಾರ್ ಅಂತ ಇಟ್ಕೊಂಡಿದ್ಯಾ. ಏನು ಅಯ್ಯಂಗಾರ್ ಅಂದ್ರೆ ಗೀತೆಯ ಮಾತನ್ನ ಸಿದ್ಧ ಮಾಡಿದಂತಹ ಒಂದು ಸಕುಲ. ಅದು ಬಸವಣ್ಣ ಅವರ ಕಾಲಕ್ಕೆ 200 ವರ್ಷಗಳ ಹಿಂದೆ ರಾಮಾನುಜರು ಕೂಡ ಅದೇ ಹಾದಿಯಲ್ಲಿ ಅನೇಕ ಜ ಅಂದ್ರೆ ಹುಟ್ಟು ಅನೇಕ ಜನ್ಮ ಜಾತ ವ್ಯಕ್ತಿಗಳನ್ನ ಒಟ್ಟಾಗಿ ಸೇರಿಸಿ ಮಾಡಿದ ಒಂದು ಪಂಗಡ ಅಯ್ಯಂಗಾರ ಪಂಗಡ. ಅದು ಕೂಡ ನೋಡಿ ಗುಣಧರ್ಮದಿಂದ ಬ್ರಹ್ಮತ್ವವನ್ನು ಸ್ಥಾಪಿಸಿದ್ದು. ಹಾಗಾಗಿ ನಿನ್ನ ಕುಲ ನಿನಗೆ ಗೊತ್ತಿಲ್ಲ. ಎರಡನೇದಾಗಿ ನೀನು ಬ್ರಾಹ್ಮಣತ್ವಕ್ಕೆ ಇನ್ನೊಂದು ಹೆಸರು ದ್ವಿಜ ಅಂತ. ಅಹೋರಾತ್ರ ಮಹಾಶೂದ್ರ ಅಂದ್ರೆ ಏನ್ ಗೊತ್ತಾ, ಅಹೋರಾತ್ರ ಗುಣಧರ್ಮಗಳಲ್ಲಿ ವರ್ಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವರ್ಣ ಶೂದ್ರ. ಶೂಯದ್ರವತಿ ಅಂದ್ರೆ ಒಂದೇ ತಾಯಿ ಗರ್ಭದಲ್ಲಿ ಬ್ರಾಹ್ಮಣತ್ವ ಕ್ಷತ್ರಿಯತ್ವ ವೈಶ್ಯತ್ವ ಶೂದ್ರತ್ವ ನಾಲ್ಕು ಮಕ್ಕಳು ಹುಟ್ಟಬಹುದು. ಶೂದ್ರ ಅನ್ನುವ ಪವಿತ್ರವಾದ ಅರ್ಥ ಏನ್ ಗೊತ್ತಾ, ಎಲ್ಲರಿಗೂ ಉಪಕರಿಸುವವನು ಅಂತ. ಏನನ್ನು ಬಯಸದೆ ಎಲ್ಲರಿಗೂ ಆ ಕೆಲಸ ಅಹೋರಾತ್ರ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ನೀನು ನಿಮ್ಮ ತಾಯಿ ಮರಣದ ದಿನದಿಂದ ನೀನು ದ್ವಿಜನಾದೆ ಅಂದ್ರೆ ಏಕಜ ಅಂದ್ರೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿದವನು. ದ್ವಿಜ ಅಂದ್ರೆ ಜ್ಞಾನದ ಹೊಟ್ಟೆಯಿಂದ ಹುಟ್ಟಿದವನು, ಭೂಮಿಯ ಹೊಟ್ಟೆಯಿಂದ ಹುಟ್ಟಿದವನು. ನಿನ್ನ ತಾಯಿಯನ್ನ ಕಳೆದುಕೊಂಡ ತಕ್ಷಣ ನೀನು ಭೂಮಿಯ ಪುತ್ರನಾದೆ. ಹಾಗಾಗಿ ಅದು ದ್ವಿಜ. ಆ ಅರ್ಥ ದ್ವಿಜ ಇದೆಯಲ್ಲ ಆ ಅರ್ಥ ಅದು. ಇವಾಗ ಮೂರನೇ ಪ್ರಶ್ನೆಗೆ ಬಂದೆ, ಶ್ರಾದ್ದದ ಹೆಸರಿನಲ್ಲಿ ಪೀಕಲಾಟ ಅಂತ. ಶ್ರಾದ್ದ ಅಂದ್ರೆ ಏನು? ಶ್ರಾದ್ದದ ಹೆಸರಲ್ಲಿ ಅಜ್ಞಾನಿಗಳಿಗೆ ಜ್ಞಾನಿ ಎಂದುಕೊಂಡ ಅಜ್ಞಾನಿಗಳು ಅಜ್ಞಾನಿ ಎಂದುಕೊಂಡ ಅಜ್ಞಾನಿಗಳಿಗೆ ದೋಚುವುದು ಆಗಿದೆ ಇವಾಗ. ಆದ್ರೆ ಜ್ಞಾನಿ ಅಲ್ಲ ಎಂದುಕೊಂಡ ತಾನು ಅಜ್ಞಾನಿ ಎಂದುಕೊಂಡ ಜ್ಞಾನಿ ಶ್ರದ್ಧೆಯಿಂದ ಹಿರಿಯರ ಚೇತನಗಳಿಗೆ ಗೌರವ ಕೊಡುವುದು ಶ್ರಾದ್ದ. ಅರ್ಥ ಆಯ್ತೇನೋ ಕತ್ತೆ? ಅರ್ಥ ಆಯ್ತು, ಅರ್ಥ ಆಯ್ತು. ತಾನು ಅಜ್ಞಾನಿ ತಾನು ಮೂರ್ಖ ಎಂದುಕೊಂಡ ಜ್ಞಾನಿ ಅಂದ್ರೆ ಅವನಿಗೆ ಅವನ ಜ್ಞಾನ ಜ್ಞಾನಿ ಯಾಕೆ ಅಂದ್ರೆ ಅವನಿಗೆ ಅವನು ಮೂರ್ಖ ಅಂತ ಗೊತ್ತಾಗ್ಬಿಟ್ಟಿದೆ. ಈ ಜ್ಞಾನನ ನಾನು ಅಳಿಯೋಕ್ಕಾಗೋದಿಲ್ಲ, ಈ ನಕ್ಷತ್ರಗಳನ್ನ ಎಣಿಸೋಕ್ಕಾಗೋದಿಲ್ಲ ಅಂತ ಯಾರಿಗೆ ಗೊತ್ತಿರುತ್ತೋ ಅವನು ಗಣಿತಜ್ಞ, ಅವನು ಮಹಾಜ್ಞಾನಿ. ಜ್ಞಾನಿ ಆಗಿದ್ದಕ್ಕೆ ಎಣಿಸ ಅಜ್ಞಾನಿ ಆದ್ರೆ ಎಣಿಸಕ್ ಹೋಗ್ತಾನ. ಅವನು ಎಣಿಸಲಾರದ್ದನ್ನ ಎಣಿಸಕ್ ಹೋಗುವವನು ಅಜ್ಞಾನಿ, ಎಣಿಸಲಾರದ್ದನ್ನ ಎಣಿಸಲಾರದು ಅಂತ ತಿಳಿದವನು ಜ್ಞಾನಿ. ತಲೆ ತಿಂತ ಇದ್ದೀನೇನೋ ಕತ್ತೆ? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ತಿಳ್ಕೊಂತಿದ್ದೀನಿ. ಈಗ ನಾನೊಂದು ಆಡ್ ಮಾಡ್ಬೋದಾ? ನೀನ್ ಬೈದ್ರು ಪರವಾಗಿಲ್ಲ, ಹೇಳ್ಕೋ. ಈಗ ಶ್ರಾದ್ದ ಅಂದ್ರೆ ನನ್ನ ಪ್ರಕಾರ ಏನ್ ಗೊತ್ತಾ, ನಿತ್ಯವೂ ನೆನೆಯುವಂತದ್ದು. ಇವಾಗ ನನ್ನ ತಾಯಿನ ವರ್ಷಕ್ಕೊಂದ್ಸರಿ ನೆನ್ಕೊಂಡ್ರೆ ನಾನು ಸ್ವಾರ್ಥಿ ಆಗ್ತೀನಿ. ನಿತ್ಯವೂ ಅವಳನ್ನ ನೆನ್ಕೊಂಡು, ಯಾರ ಹಿರಿಯರಾಗ್ಲಿ ಹೋಗಿರೋರ್ನ ನಿತ್ಯವೂ ನೆನ್ಕೊಂಡು, ಒಂದ್ ಗಿಡ ನೆಡುವಂತದ್ದು ಇಲ್ಲ ಒಂದ್ ಶ್ವಾನಕ್ಕೆ ರಸ್ತೆಯಲ್ಲಿರೋ ಶ್ವಾನಕ್ಕೆ ಒಂದ್ ಬಣ್ಣ ಹಾಕುವಂತದ್ದು, ಆ ರೀತಿ ಮಾಡೋರು ಎಷ್ಟೋ ಸಾರ್ಥಕತೆ ಅಲ್ವಾ ಅವ್ರ ಹತ್ರ?
ನಿತ್ಯ ನೆನೆಯೋದೇನೋ, ತಾಯಿ ಬದುಕಿರೋವಾಗ್ಲೇ ನೆನೆಯೋದಿಲ್ವಲ್ಲೋ, ಅದಕ್ಕೇನಂತೀಯ? ಹೌದು, ಈ ಜನಗಳು ತಂದೆ ತಾಯಿಗಳನ್ನ ಬದುಕಿರುವಾಗ್ಲೇ ನಿತ್ಯ ಸಾಯುವಂತೆ ಮಾಡುತ್ತಿರ್ತಾರಲ್ಲ, ಅಂತ ಅಜ್ಞಾನಿಗಳಿಗಾಗಿ ಶ್ರಾದ್ದವನ್ನ ಕಂಡಿಡಿದ್ರು ಋಷಿಮುನಿಗಳು. ಎಗೇನ್, ಮತ್ತೆ ಋಷಿಮುನಿಗಳಿಗೆ ಜಾತಿ ಕಟ್ಟಬೇಡಿ, ಋಷಿಮುನಿಗಳಿಗೆ ಜಾತಿ ಇಲ್ಲ. ಅವನು ನ ಬ್ರಾಹ್ಮಣ, ನ ಕ್ಷತ್ರಿಯ, ನ ವೈಶ್ಯ, ನ ಶೂದ್ರ, ಅವನು ಯಾವುದೂ ಅಲ್ಲ ಋಷಿ. ಅವನು ಈ ಸಮಾಜ ಅಜ್ಞಾನದಿಂದ ಕೊರಗುವುದು ನೋಡಿ, ಬದುಕಿರುವ ತಂದೆ ತಾಯಿಗಳನ್ನ ಸಾಯುವಂತೆ ಮಾಡುವುದು ನೋಡಿ, ಸತ್ತ ತಂದೆ ತಾಯಿಗಳಿಗೆ ಶ್ರಾದ್ದ ಬಿಡಲು ಮತ್ತೆ ಸಾಯುವುದನ್ನು ನೋಡಿ ಸಹಿಸಲಾರದೆ ಇವನು ಶ್ರಾದ್ದ ಪದ್ಧತಿಯನ್ನ ಹುಟ್ಟು ಹಾಕಿದ್ರು. ಆ ಶ್ರಾದ್ದ ಪದ್ಧತಿಯಲ್ಲೇ ಬದುಕಲಾರಂಭಿಸಿದ್ರು ಕೆಲವರು ಪರಪುಟ್ಟಗಳು. ಆದ್ರೆ ಜ್ಞಾನಿಯಾದ ತಾನು ಅಜ್ಞಾನಿ ಎಂದು ತಿಳಿದಿರುವಂತಹ ದ್ವಿಜರು ಕೂಡ ಇನ್ನೂ ಇದ್ದಾರೆ ಈ ದರೆಯಲ್ಲಿ. ಅವರು ನಿನಗೆ ನಿಜಶ್ರಾದ್ದದ ಪರಿಚಯ ಮಾಡಿಸ್ತಾರೆ. ಅವರು ನಿನ್ನ ಐಶ್ವರ್ಯವನ್ನ ಅವರೇ ಅಳೆದು ನಿನ್ನ ಕೈಲಿ ಏನಾಗತ್ತೋ, ನೀನು ಸಾಲಗಾರನಾಗಿದ್ರೆ ನೀನು ಶ್ರಾದ್ದ ಮಾಡಲು ಅನರ್ಹನಪ್ಪ, ಫಸ್ಟ್ ನೀನು ಸಾಲದಿಂದ ಆಚೆ ಬಾ, ಅವಾಗ ನಿನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಶ್ರಾದ್ದ ಅಂದ್ರೆ ಏನ್ ಗೊತ್ತೇನೋ, ಪ್ರಕೃತಿ ಒಂದು ಅನುಸಂಧಾನ, ಪರಿಸರದ ಅನುಸಂಧಾನ. ಏನು, ನೀನು ಸುಮಾರು ಒಂದು 100 ಕೋಟಿ ಆಸ್ತಿ ಮಾಡಿರ್ತೀಯ, ಇನ್ನೊಬ್ಬ 100 ಕೋಟಿ ಸಾಲ ಮಾಡಿರ್ತಾನೆ. ಒಬ್ಬ 100 ಕೋಟಿ ಆಸ್ತಿ ಮಾಡಿರ್ತಾನೆ, ಇನ್ನೊಬ್ಬ 100 ಕೋಟಿ ಸಾಲ ಮಾಡಿರ್ತಾನೆ. ಇಬ್ರು ತೀರ್ಕೊಂಡ್ಬಿಡ್ತಾರೆ ಅಂತ ಇಟ್ಕೋ, ಅವರು ಮರುಜನ್ಮ ಪಡಿಬೇಕು. ಇವ್ 100 ಕೋಟಿ ಆಸ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದಾನೆ, ಅವನ ಆತ್ಮವನ್ನ ದೇವರು ಅಂದ್ರೆ ಪ್ರಕೃತಿ ಪರಿಸರ ಅದೇ ಕುಟುಂಬದಲ್ಲಿ ಹುಟ್ಟುವಂತೆ ಮಾಡುತ್ತೆ. ಅಥವಾ 100 ಕೋಟಿ ಆಸ್ತಿ ಇರುವ ಮತ್ತೊಂದು ಕುಟುಂಬದಲ್ಲಿ ಹುಟ್ಟುವಂತೆ ಮಾಡ್ತಾರೆ. 100 ಕೋಟಿ ಸಾಲದವನನ್ನ 100 ಕೋಟಿ ಸಾಲದ ಮನೆಯಲ್ಲೇ ಹುಟ್ಟುವಂತೆ ಮಾಡ್ತಾರೆ. ಈ ಒಂದು ವೇಳೆ ಆ 100 ಕೋಟಿ ಆಸ್ತಿ ಮಾಡಿದವನು ಸತ್ತಾಗ ಒಬ್ಬ ಶೂನ್ಯದ ಮನೇಲಿ ಹುಟ್ಟುಬಿಟ್ಟ ಅಂತ ಇಟ್ಕೋ, ಒಂದು ಬಡವನ ಮನೇಲಿ ಹುಟ್ಟುಬಿಟ್ಟ ಅಂತ ಇಟ್ಕೋ, ಈ ಧನಿಕನ ಮನೆಯ ಐಶ್ವರ್ಯ ಹಂಗೇ ಕರಗಿ ಹೋಗ್ಬಿಡುತ್ತೆ. ತಾನು ಮೊದಲು ಇದ್ದ ಮನೆಯದು, ಆ ಬಡವನ ಮನೆಯಲ್ಲಿ ಐಶ್ವರ್ಯ ಬೆಳೆಯುತ್ತೆ. ಅದಕ್ಕೆ ಜನ ಇವನು ಹುಟ್ಟಿದ ಮೇಲೆ ನಮ್ಗೆ ಐಶ್ವರ್ಯ ಬಂತು ಅಂತ ಹೇಳ್ತಾರಲ್ಲ. ಅಂದ್ರೆ ಇದನ್ನ ಮಾಡುವ ದೇವತೆಗಳನ್ನ ಋಷಿಗಳು ಕಂಡಿಡಿದ್ರು, ರುದ್ರ ದೇವತೆಗಳು ಅಂತ. ಅದನ್ನ ತ್ರಿಪಿಂಡ ಅಂತ ಕರೆದ್ರು. ಆ ತ್ರಿಪಿಂಡಗಳನ್ನ ಈ ಶ್ರಾದ್ದ ಮಾಡುವಾಗ, ಅಯ್ಯೋ ತಂದೆ, ನೀನು 100 ಕೋಟಿ ದುಡಿದು ಬಿಟ್ಟಿದೀಯಾ, ನಿನ್ನ ಆಸ್ತಿಯನ್ನ ನಾನು ತುಂಬಾ ನಯವಿನಯದಿಂದ ಸೌಜನ್ಯದಿಂದ ಪಾಲಿಸ್ತಾ ಹೋಗ್ತೀನಿ, ನೀನು ಮತ್ತೆ ಬರಲಿ ಬರುವುದಾದ್ರೆ ನಮ್ಮನೆಗೆ ಬಾ, ನಿನಗೆ ನಾನು ಈ ನಿನ್ನ ಆಸ್ತಿಯ ತುಂಬಾ ವಿಚಾರಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ. ಅದರಲ್ಲಿ ಕೆಲವೆಲ್ಲ ಆತನ ಶಯನ ದಾನ, ಹಸು ದಾನ, ಬಂಗಾರ ದಾನ, ಬೆಳ್ಳಿ ದಾನ ಅದು ಕೊಡ್ತಾರೆ. ಆದ್ರೆ ಇಲ್ಲಿ ಸತ್ ಹೋಗಿರೋ ಮನೇಲಿ ಸಾಲ ಇದ್ರೆ ಅವನೇನ್ ಕೊಡಕ್ ಸಾಧ್ಯ? ಹಾಗಾಗಿ ಶ್ರಾದ್ದ ಮಾಡಿಸುವ ಪುರೋಹಿತರು ಈ ರೀತಿ ಬ್ಲಾಕ್ ಮೇಲ್ ಮಾಡಬಾರ್ದು, ಮಾಡಿ ಸಾಲ ಇರುವವರಿಗೆ ಕಾಟ ಕೊಡಬಾರ್ದು. ಇನ್ನು ಅವ್ರನ್ನ ಇನ್ನೂ ಕೆಲವರು ಇವಾಗ ಇರುವವರು ಕೂಡ, ಇವಾಗ ನೀನು ಇರುವವನು, ನೀನು ಇಲ್ಲದವನಲ್ಲ. ಈ ದಾನಗಳನ್ನ ಅವರೇ ಪಡಿತಾರೆ ಕೊಡುವವರು. ಆಕ್ಚುಲಿ ದಾನಗಳನ್ನ ಕೊಡಿಸ್ಬೇಕು ಬ್ರಾಹ್ಮಣ, ಯಾರು ಶ್ರಾದ್ದ ಮಾಡಿಸ್ತಾರ ಅವ್ರು ಇನ್ನೊಬ್ಬರಿಗೆ ಕೊಡಿಸ್ಬೇಕು. ಈ ಎಲ್ಲ ದಾನಗಳನ್ನ ತಾವೇ ತಗೊಂಡ್ಬಿಡ್ತಾರೆ. ಇದು ಈಗ ದೊಡ್ಡ ದೊಡ್ಡ ಈ ಸ್ವಾತಂತ್ರ್ಯ ಆರಂಭದ ಕಾಲದಲ್ಲಿ ಶ್ರಾದ್ದಗಳದ್ದು ತುಂಬಾ ಜೋಕ್ಸ್ ಆಗ್ತಾ ಇತ್ತು ಗೊತ್ತಾ. ಈ ಶ್ರಾದ್ದ ಮಾಡೋ ಪುರೋಹಿತರೇ ಬೇರೆ ಇರೋರು ಊರಲ್ಲಿ, ಅವರು ಒಂದು ಲಿಸ್ಟ್ ಟೈಮ್ ಟೇಬಲ್ ಹಾಕೋರು ಮನೇಲಿ. ಆ ಟೈಮ್ ಟೇಬಲ್ ಹೆಂಗಿರ್ತಿತ್ತು ಅಂದ್ರೆ, ಇವತ್ತು ಇವಾಗ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಈ ಊರಲ್ಲಿ ಸಾಯುವವರು ಅಂತ ಲಿಸ್ಟ್ ಹಾಕೊಳ್ಳೋದು.
ಅವ್ರದ್ದು ಲಿಸ್ಟ್ ಹಾಕೊಂಡೆ, ಇವ್ರು ಸತ್ರೆ, ಇವ್ರ ಮನೇಲಿ ಇಷ್ಟ ಐಶ್ವರ್ಯ ಇದೆ, ನಮ್ಮ ಮನೆಗೆ ಏನಾದ್ರೂ ತಾರಸಿ ಹಾಕೋಣ, ನಮ್ಮ ಮನೆಗೆ ಮೆಟ್ಲು ಹಾಕ್ಸೋಣ, ಇವ್ರ ಸತ್ರ ಇದು ಮಾಡೋಣ, ಈ ರೀತಿ ಪ್ಲಾನ್ ಮಾಡ್ಕೊಳ್ಳೋ ಲೆವೆಲ್ ಗೊತ್ತಾಗಿತ್ತು. ಅಂದ್ರೆ ಪವಿತ್ರತೆಯಲ್ಲಿ ಭ್ರಷ್ಟತೆ, ಅಂದ್ರೆ ಅವ್ರಿಗೂ ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೆ ಆದಾಯ ಆಗೋಗಿತ್ತದು. ಹಾಗಂತ ಎಲ್ಲರೂ ಅಂತವ್ರಲ್ಲ, ತುಂಬಾ ಶ್ರೇಷ್ಠವಾದ ಶ್ರಾದ್ದ ಮಾಡುವಂತವ್ರನ್ನು ಅಹೋರಾತ್ರ ನೋಡಿದ್ದಾನೆ. ಅದಕ್ಕೆ ಒಂದ್ ಕಡೆ ಅನ್ನಬಾರ್ದು. ನೀನ್ ಕೂಡ ನೀನ್ ಹೇಳದೆ ನಾನು ನಾಯಿಗೆ ಬಂದ್ ಕೊಡ್ತೀನಿ, ಗಿಡಕ್ಕೆ ನೀರ್ ಹಾಕ್ತೀನಿ ಅಂತ, ನೀನ್ ಏನ್ ಕೊಟ್ರೆ ಅದೇ ಸಿಗತ್ತಲ್ಲೇ ನಿಮ್ ತಂದೆಗೆ ತಾಯಿಗೆ. ತಾಯಿ ನಿಮ್ಮನೇಲೆ ಹುಟ್ಟಬಹುದು, ಅಮ್ಮನಿಗೆ ಅದೇ ಸಿಗತ್ತೆ. ನೀನ್ ಏನ್ ಕೊಟ್ರೆ ಅದ್ ಸಿಗತ್ತೆ ಅಮ್ಮನಿಗೆ. ನೀನ್ ಹೇಳದೆ ನಿತ್ಯ ಶ್ರಾದ್ದ ಮಾಡ್ತೀನಿ ಅಂತ. ಆಕ್ಚುಲಿ ನಮ್ಮ ದೇಹನೇ ಒಂದು ನಿತ್ಯ ಸ್ಮಶಾನ ಕಣೋ. ನಾವು ಪ್ರತಿನಿತ್ಯ ಸಾಯ್ತಾ ಇರ್ತೀವಿ, ದಿನಕ್ಕೆ ಅದಕ್ಕೆ ಸ್ನಾನ ಮಾಡಬೇಕು ಅನ್ನೋದು. ನಮ್ಮ ದೇಹದಲ್ಲಿ 10^30 million ಸೆಲ್ಸ್ ದಿನ ಸಾಯ್ತಾ ಇರುತ್ತೆ. ಅವೆಲ್ಲ ಸತ್ತಾಗ ಶ್ರಾದ್ದ. ಅದಕ್ಕೆ ನಮ್ಮ ಕಾಲಲ್ಲಂತೂ ಮ್ಯಾಕ್ಸಿಮಮ್ ಸೆಲ್ಸ್ ಸಾಯುತ್ತೆ. ಸಾಯ್ದೇ ಇರುವಂತ ನಮ್ಮ ದೇಹದ ಭಾಗ ತಾಯಿ ಹೊಟ್ಟೆಯಿಂದ ಇದುವರೆಗೂ ಉಳಿಸ್ಕೊಂಡ್ ಬಂದಿರೋದಂದ್ರೆ ಕಣ್ಣಿನ ಅಣುಗಳು, ಕಣ್ಣಿನ ಕಣಗಳು, ಮಿಕ್ಕಿರೋದೆಲ್ಲ ಸಾಯ್ತಾನೆ ಇರುತ್ತೆ. ನಾವು ಹುಟ್ಟಿದ ದಿನದಲ್ಲಿ ಇದ್ದ ದೇಹ ಇವತ್ತಿಲ್ಲ. ಈ ನಿತ್ಯ ಸ್ಮಶಾನ ಅಂತಾರೆ ದೇಹನ, ನಿತ್ಯ ಜನನಿ ಅಂತಾರೆ. ನಿತ್ಯ ಹುಟ್ಟು ಹಬ್ಬ ನಮ್ಗೆ. ನಿತ್ಯ ನಮ್ಮ ದೇಹದಲ್ಲಿ 10^30 million ಸೆಲ್ಸ್ ಅಂದ್ರೆ ಅದೆಷ್ಟೋ ಲಕ್ಷ ಸೆಲ್ಸ್ ಹುಟ್ಟತ್ತೆ ಕೂಡ. ಹಾಗಾದ್ರೆ ನಾವು ನಿತ್ಯ ಶ್ರಾದ್ದ ಮಾಡ್ಬೇಕಲ್ಲೇನೋ. ಅದಕ್ಕೆ ನಿತ್ಯ ನಿಮ್ಮ ತಾಯಿನ ನೆನ್ಸ್ಕೊಂಡು, ನೀನ್ ಏನು ದಾನ ಕೊಟ್ರೆ ನೀನ್ ಸಾಲವಿಲ್ಲದೆ ಅದೆಲ್ಲ ನಿಮ್ ತಾಯಿ ಎಲ್ಲಿ ಹುಟ್ಟಿರ್ತಾರೋ ಅಲ್ಲಿಗೆ ಹೋಗಿ ಸೇರುತ್ತೆ ಇಂಡೈರೆಕ್ಟ್ ಆಗಿ. ಅಷ್ಟೇ, ಆ ಒಂದು ಭಾವನೆನ ಋಷಿಗಳು ಹೇಳ್ಕೊಟ್ರು. ಇವಾಗ ಏನಾಗ್ತಿದೆ ಅಂದ್ರೆ ಇಲ್ಲದೆ ಇರೋರಿಗೆ ಕೊಡುವ ಆಗಿಲ್ಲ. ಪಾಪ ಅವ್ರು ಇವಾಗ್ಲೇ ಆ ದೊಡ್ಡವ್ರು ಮಾಡಿರೋ ಕುಡಿದು 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 ಮಾಡಿರೋ ಸಾಲಗಳನ್ನ ತೀರಿಸ್ತಾ ಇಲ್ಲ. ಅದೇ ಶ್ರಾದ್ದ ಅವ್ರು ಮಾಡುದು. ಕೆಲವರು ಅವ್ರು ಮಾಡಿರೋ ಪುಣ್ಯನ ಹಂಚಬೇಕು. ದೊಡ್ಡ ವಿಚಾರ ಬಿಡು, ಇದು ಎಂಡ್ಲೆಸ್ ವಿಚಾರ, ಇದನ್ನೆಲ್ಲ ಮಾತಾಡಬಾರ್ದು ನಾವು. ಈಗ ಆರಾತ್ರ ಈಗ ಒಳ್ಳೆ, ಈಗ ನೀವ್ ಹೇಳ್ದಂಗೆ ಹೌದು, 100 to 50% ತುಂಬಾ ಒಳ್ಳೆಯವರಿರ್ತಾರೆ. ಆ ಕರ್ಮಾನುಸಾರ ಏನು ಆ ಒಂದು ಆಸ್ ಪರ್ ಪ್ರೋಟೋಕಾಲ್ಸ್ ಮಾಡ್ಕೊಂಡು ಹೋಗ್ತಾರೆ. ಏನು ನಾನು ದುಡಿಯೋದು ನ್ಯಾಯವಾಗಿ ದುಡಿಬೇಕು ಅಂತ. ಈಗ ಇವಾಗ ವರ್ಷಕ್ಕೆ ಬರುತ್ತೆ ಅನ್ಕೊಳ್ಳಿ, ಅಂತವ್ರು ಸಿಗಲ್ಲ, ಅವಾಗ ಏನ್ ಮಾಡಬಹುದು? ನೀವೇನೋ ಶ್ರಾದ್ದದ ಅರ್ಥನೇ ಇದು. ನಿಮ್ ತಾಯಿನ ಸರಿಯಾಗಿ ನೆನ್ಸ್ಕೊಂಡು ಒಂದು 10 ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸು ನಿನ್ನ ಯೋಗ್ಯತೆಗೆ ಅನುಸಾರವಾಗಿ. ನಿಮ್ ತಾಯಿ ಹೆಸರಲ್ಲಿ, ನಿಮ್ ತಾಯಿ ಹೆಸರಲ್ಲಿ 10 ಗರ್ಭಿಣಿಯರಿಗೆ ಡ್ರೈ ಫ್ರೂಟ್ಸ್ ಕೊಡು. 10 ಆ ಹೆಣ್ಣುತನಗೆಲ್ಲ ತುಂಬಿ ತುಂಬಿ ದಾನಗಳು ಕೊಟ್ಬಿಡು. ತಾಯಿತನವನ್ನ ನೋಡ್ತಾ ಇರೋ ಜಗತ್ತಲ್ಲಿ ಇದನ್ನೆಲ್ಲ ಹೇಳ್ಕೊಡ್ಬೇಕನ ನಿನ್ಗೆ? ಓಕೆ, ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೀನಿ. ಆಗ್ತೀನಿ ಇದನ್ನ. ಸರಿ, ಧನ್ಯವಾದ.